ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ದಿನೇಶ್ ಗುಂಡೂರಾವ್ರ ಕ್ಷೇತ್ರ ಸೊ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ದಿನೇಶ್ ಗುಂಡೂರಾವ್ರೆ ಆ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸಪ್ತಗಿರಿ ಗೌಡ ಅವರಿಗಾಗಲೇ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಸೋತಿದ್ರು ಈಗಲೂ ಕೂಡ ಅವರೇ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಬಹುತೇಕ ಡೌ ಕನ್ಫರ್ಮು ಏನು ಡೌಟ್ ಇಲ್ಲ ಇನ್ನು ಅಲ್ಲಿ ಜೆ ಡಿ ಎಸ್ ಇಂದ ವಿ ನಾರಾಯಣಸ್ವಾಮಿ ಕೂಡ ಇದ್ದಾರೆ ಆಮೇಲೆ ಕೃಷ್ಣಶೆಟ್ಟಿ ಆರಂಭದಲ್ಲಿ ನಾನು ಬಿ ಜೆ ಪಿ ಅಭ್ಯರ್ಥಿ ಅಂತ ಹೋದರು ಅದಾದಮೇಲೆ ಪಾರ್ಟಿಯಿಂದ ಅವ್ರಿಗೆ ಸೂಚನೆ ಬಂದ ಮೇಲೆ ಬಿ ಜೆ ಪಿಯ ಸಿಂಬಲನ್ನು ಬಳಸ್ತಾ ಇಲ್ಲ ಸೊ ಪಕ್ಷೇತರವಾಗಿ ನಿಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಕೊನೆಯ ಕ್ಷಣದಲ್ಲಿ ತಪ್ಪಬಹುದು ಬಿ ಜೆ ಪಿಗೆ ಏನಾದರೂ ಒಪ್ ಏನು ಮಾತಾ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು ಅನ್ನೋದು ಲೆಕ್ಕಾಚಾರ ಕೂಡ ಇದೆ ಸೊ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ ಗಾಂಧಿನಗರದಲ್ಲಿ ಸಪ್ತಗಿರಿ ಗೌಡ ವರ್ಸಸ್ ದಿನೇಶ್ ಗುಂಡ್ರಾವ್ ವರ್ಸಸ್ ಜೆಡಿಎಸ್ನ ವಿ ನಾರಾಯಣಸ್ವಾಮಿ ಅನ್ನೋ ಮತದಲ್ಲಿ ಇದೆ ಈಗ ಈ ಕ್ಷಣಕ್ಕೆ ಕರ್ನಾಟಕ ಟಿ ವಿಯ ಏನು ಜನವರಿ ಸರ್ವೆಯಲ್ಲಿ ದಿನೇಶ್ ಗುಂಡೂರಾವ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬಹುಶಃ ಫೆಬ್ರವರಿಗೋ ಮಾರ್ಚ್ಗೋ ಬದಲಾವಣೆ ಆಗಬಹುದು ಸಪ್ತಗಿರಿ ಕೂಡ ಇನ್ನಷ್ಟು ಟೇಕ್ ಆಫ್ ಆದರೆ ಅಕಸ್ಮಾತ್ ಬ ಕೃಷ್ಣ ಶೆಟ್ಟಿ ಸಪೋರ್ಟ್ ಕೊಟ್ಟರೆ ಬಿ ಜೆ ಪಿ ಇನ್ನಷ್ಟು ನಾಯಕರು ಸಪೋರ್ಟ್ ಸಪೋರ್ಟ್ ಕೊಟ್ಟಾಗ ಮುಂದಕ್ಕೆ ಬರಬಹುದೇನೋ ಸದ್ಯಕ್ಕೆ ಈ ಕ್ಷಣಕ್ಕೆ ದಿನೇಶ್ ಗುಂಡೂರಾವ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ಟಿ ವಿ ಜನವರಿ ಸಭೆಯಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಿವ ಕೃಷ್ಣ ಶೆಟ್ಟಿ ಪಕ್ಷೇತರವಾಗಿರ್ತಾರೆ ಏನೋ ಚಾನ್ಸಸ್ ತುಂಬ ಕಡಿಮೆ ಅಂತಿದ್ದಾರೆ ಅಲ್ಲಿ ಬಿಡಬಹುದು ಕ್ಷೇತ್ರವನ್ನು ಅಂತ ಹ್ಮ್ ಸೊ ಅದ್ ಬಿಟ್ರೆ ಸಪ್ತಗಿರಿ ಗೌಡಗ್ ಇನ್ ಸ್ವಲ್ಪ ಪಾಸಿಟಿವ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಸ್ವಲ್ಪ ಮುನ್ನಡೆನ ಕಾಯ್ಕೊಂಡಿದ್ದಾರೆ ಜೆಡಿಎಸ್ ನ ಸ್ವಾಮಿ ಸ್ಟ್ರಾಂಗ್ ಆಗಬಹುದಾ ಅಲ್ಲಿ ಟ್ರಯಾಂಗಲ್ ಫೈಟ್ ಇದೆ ತ್ರಿಕೋನ ಸ್ಪರ್ಧೆ ಸಪ್ತಗಿರಿ ಗೌಡರು ದಿನೇಶ್ ಗುಂಡೂರಾವ್ ವಿನಾರಾಯಣ ಸ್ವಾಮಿ ಮೂವರು ಕೂಡ ಸಮಬಲದ ಇದ್ದಾರೆ ಇಲ್ಲಿ ಏನೋ ದಿನೇಶ್ ಗುಂಡ್ರಾವ್ ಗಿಂತ ಮೊದಲೇ ಇಲ್ಲಿ ಎಂ ಕೆ ಎಂ ಎಲ್ ಏನಿದ್ರು ಮುನಿಯಪ್ಪನವರು ಅವ್ರ ಪುತ್ರ ಭರತ್ ಮನಿ ಅಪ್ಪ ಇದೀಗ ಜೊತೆ ಇದಾರೆ ಬಟ್ ಗೌಡ್ರ ಯಂಗ್ಸ್ಟರ್ ಈ ಯಂಗ್ಸ್ಟರ್ ರಾಜಕಾರಣ ಮಾಡೋ ರೀತಿ ನುಗ್ಗಿ ಸೌಂಡ್ ಮಾಡ್ಕೊಂಡ್ ರಾಜಕೀಯ ಮಾಡ್ತಾ ಇಲ್ಲ ಅದು ದೊಡ್ಡ ಹಿನ್ನಡೆ ಅವ್ರಿಗೆ ರಾಜಕಾರಣ ಇರೋದ ಬೇರೆ ತರ ಅದನ್ನ ಬಿಟ್ಟು ಅವ್ರೇನು ದುಡ್ಡು ಇಲ್ಲ ಏನಂತೇನು ಇಲ್ಲ ಅಂತೇನಿಲ್ಲ ಎಲ್ಲಾ ಐತಿ ಅವ್ರ ಹತ್ರ ಎಲ್ಲಾ ಇದೆ ಎಲ್ಲ ಇದ್ರು ಮನುಷ್ಯ ಚುನಾವಣೆ ವಿಚಾರ ಚುನಾವಣೆ ತರ ಮಾಡ್ತಾ ಇಲ್ಲ ಅದು ಸಮಸ್ಯೆ ಅವ್ರಿಗೆ ಅಂಡ್ ಎರಡನೇ ವಿಚಾರ ವಿ ನಾರಾಯಣ ಸ್ವಾಮಿ ಜೆಡಿಎಸ್ ನ ಶಕ್ತಿ ಜೆಡಿಎ ವಿ ನಾರಾಯಣ ಸ್ವಾಮಿ ಕಾರಣಕ್ಕೆ ಜೆಡಿಎಸ್ ಕಾಮಾಟಿಗಿನ ಸ್ಟ್ರೆಂತ್ ಕೃಷ್ಣ ಶೆಟ್ಟರು ಈಗ ಮಾಲೂರಿಂದ ಬಂದಿಲ್ಲಿ ಶಿಫ್ಟ್ ಆಗಿದ್ದಾರೆ ಕಟ್ಟಾಗೇನೋ ಒಪ್ಕೊಂಡ್ರು ಬಟ್ ಇನ್ನು ಅಪತ್ಯ ಅವರು ಇನ್ನೂ ದೂರ ಸರ್ ಕೃಷ್ಣ ಶೆಟ್ಟರ್ ಸಪ್ತಗಿರಿ ಬಹುತೇಕ ಬಿಜೆಪಿ ಟಿಕೆಟ್ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಜೆಡಿಎಸ್ ಇಂದ ನಾರಾಯಣ ಸ್ವಾಮಿ ಕೃಷ್ಣ ಶೆಟ್ಟರ್ ಏನ್ ಮಾಡ್ತಾರೆ ನೋಡ್ಬೇಕು ಬಟ್ ಟ್ರಯಾಂಗಲ್ ಫೈಟ್ ಕಾಂಗ್ರೆಸ್ ಈ ತಿಂಗಳು ಬಿಕಾಸ್ ಆಫ್ ಯಾಕೆ ಅಂತಾರೆ ಅಗೇನ್ ಅವರು ದಿನೇಶ್ ಗುಂಡ್ರಾವ್ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲ ಆಕ್ಟಿವಿಟೀಸ್ ನೋಡಿದ್ರೆ ದಿನೇಶ್ ಕುಂಡ್ರ ಹೌದು ನಾರಾಯಣ ಸ್ವಾಮಿ ಪರವಾಗಿಲ್ಲ ಸಪ್ತಗಿರಿ ಗೌಡರು ಆ ಮಟ್ಟಿಗೆ ವಾವ್ ಫ್ಯಾಕ್ಟರ್ ಅಲ್ಲಿ ಏನಿಲ್ಲ ಯಾಕಂದ್ರೆ ಸಪ್ತಗಿರಿ ಗೌಡರು ವಿರುದ್ಧವಾಗಿ ಒಂದಷ್ಟು ಜನ ಪಾರ್ಟಿ ನಮಗ್ ಬೇಕು ನಮಗ್ ಬೇಕು ಅಂತ ಕೇಳ್ತಾರೆ ವಿರೋಧ ಜಾಸ್ತಿ ಇದೆ ಕಾಂಗ್ರೆಸ್ ಅಲ್ಲಿ ಫೈಟ್ ಇಲ್ಲ ಜೆಡಿಎಸ್ ಇಂದ ನಾರಾಯಣ ಸ್ವಾಮಿ ಬಟ್ ಬಿಜೆಪಿ ಆಸ್ಪಿರೆಂಟ್ ಕಳೆದ ಸಂಖ್ಯೆ ಜಾಸ್ತಿ ಯಾರು ಹೆಂಗ್ ಬೇಕಾದ್ರೂ ಪಲ್ಟಿ ಓಡಿಸ್ತಾರೆ ಸಪ್ತಗಿರಿ ಗೌಡ್ರನ ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಾನು ಡಾಕ್ಟರ್ ಪ್ರತಿಮಾ ಖಂಡೇಲ್ವಾಲ್ ना फुड टेक्नलाजिस्ट नम आरोग्य बेहतर वाले कल्ते याके खुशी है जस्ट इन फ्रंट आफ य ब्रांड जेनी नान यूज़ मे आरतिल मेले आते चेन आलवे टेल द स्टूडेंट्स टू स्टार्ट द डे विथ वेरी विरी प्रॉडक्ट